ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆ ಕೇರಳ ವಿದ್ಯಾಲಯದ ಆನ್ಲೈನ್ ತರಗತಿಗಳು ಮತ್ತು ವಿಡಿಯೋ ಪಾಠಗಳಿಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ವಿಜ್ಞಾನ ಶಿಕ್ಷಕ ವಿಟ್ಟಂಗೌಡರು ಮುಂಬೈ ಮತ್ತು ನಾವು ವಿಜ್ಞಾನದ ಭಾಗ ಒಂದರಲ್ಲಿ 9ನೇ ವರ್ಗದ ವಿಜ್ಞಾನದ ಭಾಗ ಒಂದರಲ್ಲಿ ಘಟಕ 8ನ್ನು ನೋಡ್ತಾ ಇದ್ದೇವೆ ಚಲನೆ ಎನ್ನುವಂತಹ ಘಟಕ ಅದರ ಮುಂದುವರೆದ ಭಾಗವನ್ನು ನೋಡ್ತೇವೆ ನಾವು ಚಲನೆಗೆ ಸಂಬಂಧಪಟ್ಟಂತೆ ವೇಗೋತ್ಕರ್ಷದವರೆಗೂ ಚಲನೆಯ ಮೂಲ ಪರಿಕಲ್ಪನೆಗಳನ್ನು ನೋಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ಸಮಸ್ಯೆಗಳನ್ನು ಕೂಡ ಬಿಡಿಸಿದ್ದೇವೆ ಒಂದಿಷ್ಟು ಸಮಸ್ಯೆಗಳನ್ನು ನಿಮಗೆ ಬಿಡಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಹೋಮ್‌ವರ್ಕ್ ಆಗಿ ಕೊಟ್ಟಿದ್ದೀವಿ ಇನ್ನು ಅದರ ಮುಂದಿನ ಭಾಗ ಈ ಚಲನೆಯನ್ನು ನಾವು ರೇಖಾ ನಕ್ಷೆಯಲ್ಲಿ ಹೇಗೆ ಪ್ರತಿನಿಧಿಸಬಹುದು ಅನ್ನುವಂತ ಭಾಗವಿದೆ ಮಕ್ಕಳಿಗೆ ಚಲನೆಯನ್ನು ರೇಖಾ ನಕ್ಷೆಯಲ್ಲಿ ಹೇಗೆ ಪ್ರತಿನಿಧಿಸಬಹುದು ಅನ್ನುವಂತ ವಿಷಯ ಸ್ವಲ್ಪ ವ್ಯವಸ್ಥೆಯಲ್ಲಿ ಆಮೇಲೆ ರೇಖಾ ನಕ್ಷೆಯಲ್ಲಿ ಪ್ರತಿನಿಧಿಸಲು ನಾನು ಪ್ರಯತ್ನ ಮಾಡ್ತೇನೆ ನಿಮ್ಮೊಟ್ಟಿಗೆ ನೋಡಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಮಾಹಿತಿಗಳನ್ನು ವ್ಯಕ್ತಪಡಿಸುವುದಕ್ಕೆ ನಕ್ಷೆಗಳು ತುಂಬಾ ಅನುಕೂಲಕರಾಗಿರ್ತವೆ उदाहरण क्रिकेट मैच ना दूरदर्शन अथवा टीवी क्रिकेट मैच बॉलर बैट्समन तोवर ओवर रन गुट व्यवस्थे नोड़े रन दरव तक नम्बर लाइक दिस ग्राफिकल मेथड तोरस्ता है बहुत आसक्ति होता है सो वस्तु चलन विवरी रेखा नक्ष उपयोग विषय रेखा नक्ष दूर अथवा वेगद भूत परिमाण काल मत परिमाण मेले हेल्के दूर चल दूर अथवा कायद वेग कल ಮತ್ತೊಂದು ಪರಿಮಾಣದ ಮೇಲೆ ಕಾಲದಂತ ಮತ್ತೊಂದು ಪರಿಮಾಣದ ಮೇಲೆ ಹೇಗೆ ಅವಲಂಬನೆ ಇರುತ್ತದೆ ಅಂತಕಂತದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ ಹಾಗಾದ್ರೆ ಬನ್ನಿ ಮೊದಲು ಈ ಕಾಲ ನಕ್ಷೆಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡುತ್ತೇವೆ ಒಂದು ದೂರ ಕಾಲ ನಕ್ಷೆ ಎರಡು ವೇಗ ಕಾಲ ನಕ್ಷೆ ಇನ್ನೊಂದು ವೇಗಕಾಲ ನಕ್ಷೆ ಬರ್ತದೆ ವಿಭಕ್ಕರ್ಷವನ್ನ ಸೂಚಿಸತಕ್ಕಂತದ್ದು ದೂರಕಾಲ ನಕ್ಷೆಯನ್ನು ನೋಡೋಣ ಮಕ್ಕಳೇ ಮೊದಲಿಗೆ ದೂರ ಎಂದರೇನು ಕಾಯ ಚಲಿಸಿದ ದೂರ ಕಾಯ ಕ್ರಮಿಸಿದ ದೂರ ಕಾಲದೊಂದಿಗೆ ಕಾಯ ಕ್ರಮಿಸಿದ ಒಟ್ಟು ಪಥದ ಉದ್ದವನ್ನು ನಾವು ದೂರ ಅಥವಾ ಚಲಿಸಿದ ದೂರ ಅಂತ ಕರೀತೇವೆ ನಾವು ಇಲ್ಲಿ ನೋಡಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಒಂದು ಸ್ಕೇಲ್ ಸಹಾಯದಿಂದ ನಾವು ಈ ನಕ್ಷೆಯ ಅನುಕೂಲವಾಗಿರತಕ್ಕಂತ ಮತ್ತು ಬೇಕಾದ ಅಳತೆ ಮಾಡುವ ಸಹಾಯದಿಂದ ಪ್ರತಿನಿಧಿಸಬಹುದು ಈ ನಕ್ಷೆಯಲ್ಲಿ ಕಾಲವನ್ನು ಎಕ್ಸ್ ಅಕ್ಷೆಯಲ್ಲಿ ದೂರವನ್ನು ವೈ ಅಕ್ಷೆಯಲ್ಲಿ ಪ್ರತಿನಿಧಿಸಬಹುದು ಅಂತ ಹೇಳ್ತಾರೆ ಹಾಗಾದ್ರೆ ನೋಡೋಣ ಮಕ್ಕಳೇ ಇಲ್ಲಿ ग्राफ ग्राफ ना अक्षय नो
the answer shape. ಇದು ವೈ ಆಕ್ಸ್, ಇದು ಎಕ್ಸ್ ಡ್ಯಾಶ್ ಆಗಿದೆ, ಇದು ವೈ ಡ್ಯಾಶ್ ಆಗಿದೆ. ಹೀಗೆ ಮುಂದುವರಿತದೆ. ಹೌದಾ? ಈ ರೀತಿಯಾಗಿ ಪ್ರತಿನಿಧಿಸಬೇಕು ಅಂತಕ್ಕಂಥದ್ದು ಹೇಳುತ್ತೆ. ಈಗ ಏಕ ರೀತಿಯ ಜವ, ಏಕ ರೀತಿಯ ಬಲ್ಲದ ಜವ, ನಿಶ್ಚಲ ಸ್ಥಿತಿ, ಇಂಥ ಬೇರೆ ಬೇರೆ ಸಂದರ್ಭಗಳಲ್ಲಿ ವಸ್ತುಗಳ ಚಲನೆಗೆ ದೂರಕಾಲ ನಕ್ಷೆಯನ್ನು ಅಳವಡಿಸಬೇಕು. ಎಲ್ಲಿ ಅಳವಡಿಸಬೇಕು ಅಂತ ಪ್ರಶ್ನೆ ಬಂದಾಗ ದೂರಕಾಲ ನಕ್ಷೆಯನ್ನು ಎಲ್ಲಿ ಅಳವಡಿಸಬೇಕು ಅಂದಾಗ ಏಕ ರೀತಿಯ ಜವವನ್ನು ತೋರಿಸ್ತಾ ಇದ್ದೀವಿ ಅಂತಂದ್ರೆ, ಏಕ ರೀತಿಯ ವಲ್ಲದ ಜವವನ್ನು ತೋರಿಸ್ತಾ ಇದ್ದೀವಿ ಅಂದ್ರೆ, ನಿಶ್ಚಲ ಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ ಅಂತಂದ್ರೆ, ಇಂಥ ಬೇರೆ ಬೇರೆ ಸಂದರ್ಭಗಳಲ್ಲಿ ಚಲನೆಯ ದೂರಕಾಲ ನಕ್ಷೆಯನ್ನು ಅಳವಡಿಸಬಹುದು ಅಂತಕ್ಕಂಥದ್ದು ನೋಡ್ತೇವೆ. ಇನ್ನು ಒಂದು ವಸ್ತು ಸಮಕಾಲದಲ್ಲಿ ಸಮ ದೂರವನ್ನು ಕ್ರಮಿಸ್ತಾ ಇದ್ರೆ, ಚಲಿಸ್ತಾ ಇದ್ರೆ, ಅದನ್ನು ನಾವು ಏಕ ರೀತಿಯ ಜವ ಅಂತ ಕರಿತೀವಿ. ಮುಟ್ರೆ ಸಮಕಾಲದಲ್ಲಿ ಸಮ ದೂರವನ್ನು ಕ್ರಮಿಸ್ತಾ ಇದ್ರೆ ಸರಿ. ಹಾಗಾದ್ರೆ ಸಮಕಾಲದಲ್ಲಿ ಸಮ ದೂರವನ್ನು ಕ್ರಮಿಸದೇ ಇದ್ದರೆ, ಅಸಮ ದೂರವನ್ನು ಕ್ರಮಿಸ್ತಾ ಇದ್ರೆ, ಅದನ್ನು ನಾವು ಏಕ ರೀತಿಯ ಬಲ್ಲದ ಜವ ಅಂತ ಕರಿತೀವಿ. ಇನ್ನು ಮುಂಚೆ ನೋಡಿದ್ದೀವಿ ನಾವು ಅಂದ್ರೆ ವಸ್ತು ಚಲಿಸಿದ ದೂರ, ಅದು ಕ್ರಮಿಸಲು ತೆಗೆದುಕೊಂಡ ಕಾಲ, ಅದರ ಕಾಲದೊಳಗೆ ಏನಾಗಿರಬೇಕು ಅಂದ್ರೆ ನೇರ ಅನುಪಾತದಲ್ಲಿ ಇರ್ತದ ಅಂತಕ್ಕಂಥದ್ದು. ಚಲಿಸಿದ ಒಟ್ಟು ದೂರ ತೆಗೆದುಕೊಂಡ ಕಾಲದೊಂದಿಗೆ ಏನಿರ್ತದೆ ನೇರ ಅನುಪಾತದಲ್ಲಿ, ಯಾವಾಗ ಅದು ಏಕ ರೀತಿಯ ಚಲನೆಯಲ್ಲಿ ಇದ್ದಾಗ, ಏಕ ರೀತಿಯ ಜವವನ್ನು ಹೊಂದಿದ್ರೆ ಅರ್ಥ ಆಗ್ತದೆ. ಹಾಗಾದ್ರೆ ಏಕರೂಪ ಜವಕ್ಕೆ ಚಲಿಸಿದ ದೂರ ಮತ್ತು ಕಾಲ ನಕ್ಷೆ ಒಂದು ಸರಳ ರೇಖೆಯಾಗಿರ್ತದೆ. ಚಲಿಸಿದ ದೂರ ಮತ್ತು ಕಾಲದ ನಕ್ಷೆಯು ಒಂದು ಸರಳ ರೇಖೆಯಾಗಿರ್ತದೆ. ಈ ಸರಳ ರೇಖೆ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿರ್ತದೆ. ಇಲ್ಲಿದೆ ಸರಳ ರೇಖೆ ಹೇಗಿರ್ತದೆ ಏಕರೂಪ ನೋಡಿ, ಸಮಾನ ದೂರದಲ್ಲಿ ಸಮಾನ ಕಾಯಿ ಚಲಿಸ್ತಾ ಇದೆ ಅಂತಂದ್ರೆ ಸರಿ, ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿರೋದಿಲ್ಲ. ಇಲ್ಲಿ ಒಂದು ನಕ್ಷೆ ಇದೆ, ನೋಡಿ ಈ ನಕ್ಷೆಯನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿ ನೋಡಿ ಈ ಕಡೆಗೆ ತಗೊಳ್ಳಿ ಸ್ವಲ್ಪ, ಇದು ಇದು ವಾಯ್ ಅಕ್ಷೆ, ಇದು ಎಕ್ಸ್ ಅಕ್ಷೆ. ಈ ಕಡೆಗೆ ಬಂದ್ರೆ ಎಕ್ಸ್ ಡ್ಯಾಶ್, ಇದು ಈ ಕಡೆಗೆ ಬಂದ್ರೆ ಇದು ವಾಯ್ ಡ್ಯಾಶ್, ಇದು ಓ ಬಿಂದು. ನೋಡಿ ಇದು ಕಾಲವನ್ನು ಸೂಚಿಸ್ತದೆ ಟೈಮ್, ಇದು ದೂರವನ್ನು ಸೂಚಿಸ್ತದೆ ಚಲಿಸಿದ ದೂರ ಕಿಲೋಮೀಟರ್ನಲ್ಲಿ ಸೂಚಿಸ್ತಾ ಇದೆ. ಇದು 10, 20, 30, 40, ಇಲ್ಲಿ 20, 40, 60. ಓದಿಂದ ಹೊರಟ ಒಂದು ವಸ್ತು ಅಥವಾ ಒಂದು ಕಾಯ ನಲವತ್ತನೇ ಸೆಕೆಂಡಿಗೆ ಎಷ್ಟು 29 ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ ಅಂತ ಅನ್ಕೊಳ್ಳೋಣ. ಪಾಯಿಂಟ್ ಹಾಗೆ ಒಂದು 40 ಕ್ರಮಿಸ್ತದ ಎಷ್ಟು 60ರ ಸಮಯ 60 ಸೆಕೆಂಡಿಗೆ 60 ನಿಮಿಷಕ್ಕೆ ಅಥವಾ 60 ಗಂಟೆಗೆ 60 ನಿಮಿಷ ಆಗ್ತದೆ ಟೈಮ್ ಮಿನಿಟ್ಸ್. ಸ್ಟ್ಯಾಂಡರ್ಡ್ ಅಂದ್ರೆ ಸೆಕೆಂಡ್ನಲ್ಲಿ ಹೇಳಬೇಕ್ರಿ ಅದನ್ನ. ಇವಾಗ ನೋಡಿ ಇದಕ್ಕೆ ಬಿ ಪಾಯಿಂಟ್ ಅಂತ ಕರೀತಾರೆ, ಇದಕ್ಕೆ ಎ ಪಾಯಿಂಟ್ ಅಂತ ಕರೀತಾರೆ. ಈಗ ಎ ಪಾಯಿಂಟ್ ಇಂದ ಇದು ಎಕ್ಸ್ ಅಕ್ಷೆ, ಯಾವ ಅಕ್ಷೆ ಎಕ್ಸ್ ಅಕ್ಷೆ, ಎಕ್ಸ್ ಅಕ್ಷೆಯನ್ನು ಕಾಲದ ಅಕ್ಷೆ ಅಂತ ಕರೀತೇವೆ. ವಾಯ್ ಅಕ್ಷ
ಕಕ್ಷೆಯನ್ನು ದೂರದ ಕಕ್ಷೆ ಅಂತ ಕರೀತೇವೆ. ಯಾವುದನ್ನು ದೂರ ಚಲಿಸಿದ ದೂರದ ಕಕ್ಷೆ. ನೋಡಿ, ಏಕಿನಿಂದ ಕಾಲದ ಅಕ್ಷಕ್ಕೆ ಅಥವಾ ಎಕ್ಸ್ ಅಕ್ಷಕ್ಕೆ ಒಂದು ಸಮಾಂತರವಾದ ರೇಖೆಯನ್ನು ಎಳೆಯಿರಿ ಅಂತ ಹೇಳ್ತಾರೆ. ಸಮಾಂತರ ಹೇಳಿದೀವ ಇಲ್ಲ? ಯಾವ ಬಿಂದುವಿನಿಂದ ಎ ಬಿಂದುವಿನಿಂದ ನೆಕ್ಸ್ಟ್ ಬಿ ಬಿಂದುವಿನಿಂದ ವಾಯ್ ಅಕ್ಷಕ್ಕೆ, ಬಿ ಬಿಂದುವಿನಿಂದ ವಾಯ್ ಅಕ್ಷಕ್ಕೆ ಸಮಾಂತರ ರೇಖೆಯನ್ನು ಎಳೆಯಿರಿ ಅಂತ ಹೇಳ್ತಾರೆ. ಬಿ ಬಿಂದುವಿನಿಂದ ವಾಯ್ ಅಕ್ಷಕ್ಕೆ ಸಮಾಂತರ ರೇಖೆಯನ್ನು ಎಳೆಯಿರಿ ಅಂತ. ಈ ಎರಡೂ ರೇಖೆಗಳು ಹೇಗೆ ಸಂಭವಿಸ್ತವೆ ಅದನ್ನು ಪೈಪ್ ಇದೆ. ಎರಡೂ ರೇಖೆಗಳು ಹೇಗೆ ಸಂಭವಿಸ್ತಾವ ಅದನ್ನು ಪೈಪ್ ಆ ಪಾಯಿಂಟ್ಗೆ ಸಿಗ್ಬೋದು. ಅವಾಗ ನಮಗೆ ಇನ್ನೊಂದು ಏನ್ ಸಿಗ್ತದೆ ಅಂದ್ರೆ ನೋಡಿ, ಇದೊಂದು ಆಕೃತಿ ಸಿಗ್ತದೆ ನಮಗೆ. ಈ ಆಕೃತಿಯನ್ನ ನಾವು ಏನಂತ ಕರಿತೇವೆ? ಲೈಕ್ಸ್. ಈ ಆಕೃತಿಯ ಒಂದು ತ್ರಿಭುಜ ಅಂತ ಸಿಗ್ತದೆ. ಈ ತ್ರಿಭುಜ ಏನು ನೋಡಿ, ತ್ರಿಭುಜ ಈಸ್ ಈಕ್ವಲ್ ಟು ಎ ಬಿ ಸಿ. ಎ ಬಿ ಸಿ ಒಂದು ತ್ರಿಭುಜ ಹೌದಲ್ಲ? ಈಗ ನೋಡಿ, ಎ ಸಿ ಏನನ್ನ ಸೂಚಿಸ್ತದೆ? ಎ ಸಿ ಈಸ್ ಈಕ್ವಲ್ ಟು ಟೈಮ್. ಟೈಮ್ ಅನ್ನು ಸೂಚಿಸಿದರೆ ಹೌದಲ್ಲ? ಬಿಸಿ ಏನ್ ಸೂಚಿಸ್ತದೆ ಹೇಳಿ. ಮತ್ತೆ ಟೈಮ್ ಕ್ಲಿಯರ್ ಮಾಡಿದ ಬಿಸಿ ನಾನು ಎಸಿ ಟೈಮ್ ಅನ್ನು ಸೂಚಿಸ್ತದೆ. ಎಸ್ ಸರ್, ಓಕೆ. ಟೈಮ್ ಏನಿಲ್ಲಿ, ವಾಟ್ ಈಸ್ ದ ಟೈಮ್? 40 ಇಂಚು. ದಿಸ್ ಈಸ್ ದ ಟಿ ಒನ್, ದಿಸ್ ಈಸ್ ದ ಟಿ ಟು. ಹೌದಲ್ಲಿ, ಟಿ ಒನ್ ಅಂಡ್ ಟಿ ಟು ಅಂದ್ರೆ ಎ ಸಿ ಈಸ್ ಈಕ್ವಲ್ ಟು ಟೈಮ್ ಅಂದ್ರೆ ದ ಟೈಮ್ ಈಸ್ ಈಕ್ವಲ್ ಟು ಟಿ ಟು ಮೈನಸ್ ಟಿ ಒನ್ ಅಂತ. ಎಸ್ ಆರ್ ನೋ? ದ ಟೈಮ್ ಈಸ್ ನಥಿಂಗ್ ಬಟ್ ಎ ಸಿ. ಎ ಸಿ ಈಸ್ ಈಕ್ವಲ್ ಟು ಟಿ ಟು ಮೈನಸ್ ಟಿ ಒನ್. ದಿಸ್ ಈಸ್ ದ ಫಸ್ಟ್. ಸೂಚಿಸ್ತದೆ ಬೇರೆ ಕಲರ್ ತಗೊಳ್ಳೋಣ, ಬೇರೆ ಕಲರ್ ತಗೊಳ್ಳಿ, ಬ್ಲಾಕ್ ಬ್ಲಾಕ್ ಕೂಡ ಬ್ಲೂ ತಗೊಳ್ಳೋಣ. ಈಗ ಬಿಸಿ ಹೇಳೋದಿಲ್ಲ, ಬಿಸಿ ಏನ್ ಸೂಚಿಸ್ತದೆ? ದೂರವನ್ನು ಸೂಚಿಸ್ತದೆ. ಬಿಸಿ ಡಿಸ್ಟನ್ಸ್, ಡಿಸ್ಪ್ಲೇಸ್ಮೆಂಟ್ ಅನ್ನು ಸೂಚಿಸ್ತದೆ. ಎಸ್ ಅಂದ್ರೆ ದೂರ ಹೌದಾ? ಅಂದ್ರೆ ಬಿಸಿ ಏನಿದೆ, ಚಲಿಸಿದ ದೂರ ಎಸ್ ಒನ್ ಮೈನಸ್ ಎಸ್ ಟು ಇದೆ ಹೌದಲ್ಲ? ಬಿಸಿ ಈಸ್ ಈಕ್ವಲ್ ಟು ಚಲಿಸಿದ ದೂರ. ಚಲಿಸಿದ ದೂರ ಅಂದ್ರೆ ಎಸ್ ಟು ಮೈನಸ್ ಎಸ್. ಅರ್ಥ ಆಗ್ತಾ ಇದೆಯಾ? ಚಲಿಸಿದಾಗ ವಸ್ತು ಅದರ ದೂರವು
ಈ ಕಾಲದಲ್ಲಿ ಚಲಿಸುತ್ತದೆ ಅಂತಕ್ಕಂಥ ಹೇಳಿಕೆಯನ್ನು ನೀಡ್ತೇವೆ. ಹಾಗಾದರೆ ಅದರ ಜವ ಏನಾಗುತ್ತದೆ? ಜವ ವಿಜಿ ಪಲ್ಟು ದೂರ ಒಳ್ಳೆ ಕಾಲ ಜವ ಅಂತ ಹೋಗ್ತದೆ. ವಿಜಿ ಪಲ್ಟು ಯಾರಲ್ಲಿ ಅದರ ದೂರವು ಅದರ ಕಾಲದಲ್ಲಿ ಎಸ್ ಅಷ್ಟು ದೂರ ಚಲಿಸುತ್ತದೆ. ಬಟ್ ಈ ದಿಸ್ ಎಸ್ ಎಸ್ ಇಸ್ ನಥಿಂಗ್ ಬಟ್ ಬಿಸಿ ಎಸ್ ಆರ್ ನೋ ಎಸ್ ಇಟ್ ಈಸ್ ಬಿಸಿ ಡಿವೈಡೆಡ್ ಬೈ ಎಸಿ ಬಿಸಿ ಡಿವೈಡೆಡ್ ಬೈ ಎಸಿ ಬಿಸಿ ಕೊಡುತ್ತು. ನಾನಿಂದ ಈ ಮೇಲ್ಗಡೆ ತಗೊಳ್ತಾ ಇದ್ದೀನಿ ಈಗ ಇಲ್ಲಿ ಬರೋಣ ಸ್ವಲ್ಪ ಇಲ್ಲಿ ಬರೋಣ ಇಲ್ಲಿ ಬಿಸಿ ಅಂತ ಇಲ್ಲಿ ಕೊಡ್ತೇನೆ ಇದರದ ಭಾಗ ಇಲ್ಲಿ ಕೊಡ್ತೇನೆ. ಈಗ ವಿಜಿಪಲ್ ಟು ಇಲ್ಲಿ ಬ್ಲಾಕ್ ಅಲ್ಲಿ ನೋಡೋಣ ವಿಜಿಪಲ್ ಟು ಬಿಸಿ ಅಂದ್ರೆ ಏನದ ಬಿಸಿ ಅಂದ್ರೆ ಏನದ ಎಷ್ಟು ಮೈನಸ್ ಎಸ್ ಒನ್ ಡಿವೈಡೆಡ್ ಬೈ ಎಸಿ ಅಂದ್ರೆ ಏನದ ಟಿ ಟು ಮೈನಸ್ ಎಸ್ ಆರ್ ನೋ ದೆನ್ ವಿ ಇಸ್ ಈಕ್ವಲ್ ಟು ಎಸ್ ಟು ಮೈನಸ್ ಎಸ್ ಒನ್ ಇಸ್ ನಥಿಂಗ್ ಬಟ್ ಎಸ್ ಡಿವೈಡೆಡ್ ಬೈ ಟಿ ಟು ಮೈನಸ್ ಟಿ ಒನ್ ಇಸ್ ನಥಿಂಗ್ ಬಟ್ ಟಿ ದೆನ್ ವಿ ಇಸ್ ಈಕ್ವಲ್ ಟು ದೆನ್ ವಿ ಇಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಟಿ ಹೌದಾ ಅಥವಾ ಚಲಿಸಿದ ದೂರಕಾಲ ನಕ್ಷೆಯನ್ನು ನೋಡ್ತಾ ಇದ್ದೀನಿ. ಯಾವ ನಕ್ಷೆ ಇದು? ದೂರಕಾಲ ನಕ್ಷೆ. ಎಸ್ ಇಸ್ ಈಕ್ವಲ್ ಟು ವಿ ಇಂಟು ಅಂತ ಅರ್ಥ ಆಗಿದೆಯಾ? ಎಸ್ ಮಕ್ಕಳು, ಈ ರೀತಿಯಾಗಿ ದೂರಕಾಲ ನಕ್ಷೆಯನ್ನು ನಾವು ಏನ್ ಮಾಡ್ತೀವಿ ತಿಳಿಸ್ತೀವಿ. ಇನ್ನು ಇಲ್ಲಿ ಏಕರೀತಿಯ ಜವ ಹೊಂದಿರುವ ವಸ್ತುವಿನ ದೂರಕಾಲ ನಕ್ಷೆ ಇದು. ಏಕ ರೀತಿಯಲ್ಲದ ಜವವನ್ನು ಹೊಂದಿರುವ ವಸ್ತುವಿನ ದೂರಕಾಲ ನಕ್ಷೆ ಬೇರೆ. ನೆನಪು ಅರ್ಥ ಆಗ್ತಾ ಇದೆಯಾ? ಇಲ್ಲ ಮುಂದೆ ಬರ್ತೇನೆ. ದೂರಕಾಲ ನಕ್ಷೆಯನ್ನು ಯಾವ ಒಂದು ಕಾರಣಕ್ಕಾಗಿ ನಾವು ಅಥವಾ ಏನನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕಂಡುಹಿಡಲಿಕ್ಕೆ ನಾವು ಬಳಸಬಹುದು ಅಂದ್ರೆ ಜವವನ್ನು ಕಂಡುಹಿಡಲಿಕ್ಕೆ ಕಾಯದ ಜವವನ್ನು ಕಂಡುಹಿಡಲಿಕ್ಕೆ ನಾವು ದೂರಕಾಲ ನಕ್ಷೆಯನ್ನ ಉಪಯೋಗಿಸಬಹುದು. ಇನ್ನು 8.3 ಚಿತ್ರದಲ್ಲಿ ತೋರಿಸುವಂತೆ ನಾನು ಆಲ್ರೆಡಿ 8.3 ಚಿತ್ರವನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ದೂರಕಾಲ ನಕ್ಷೆಯಲ್ಲಿರುವಂತಹ ಎಬಿ ಅನ್ನೋದು ಒಂದು ಚಿಕ್ಕ ಭಾಗವನ್ನು ತೆಗೆದುಕೊಂಡು ಏನಿಂದ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಸರಳ ರೇಖೆಯಿಂದ ಹಾಗೆಯೇ ಬಿಯಿಂದ ವೈ ಅಕ್ಷಕ್ಕೆ ಸಮಾಂತರವಾಗಿ ಮತ್ತೊಂದು ಸರಳ ರೇಖೆಯನ್ನು ಎಳೆಯಬೇಕು. ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಿಸಿಯು ಚಲಿಸಿದ ದೂರವಾದ ಎಷ್ಟು ಮೌಲ್ಯ ಸಿಸ್ಟಮ್ ಅನ್ನು ತಿಳಿಸುತ್ತದೆ. ಗಾಯವು ಏನಿಂದ ಬಿಗೆ ಚಲಿಸಿದಾಗ ಅದರ ದೂರ ದೂರವು ಇಂಟು ಮೈನಸ್ ಟಿವಲ್ ಕಾಯ ಅಂತರದಲ್ಲಿ ಕ್ರಮಿಸುತ್ತದೆ. ದೆನ್ ವಿ ಇಸ್ ಈಕ್ವಲ್ ಟು ಎಸ್ ಟು ಡಿವೈಡೆಡ್ ಬೈ ಎಸ್ ಎಸ್ ಟು ಮೈನಸ್ ಎಸ್ ಒನ್ ಡಿವೈಡೆಡ್ ಬೈ ಟಿ ಟು ಮೈನಸ್ ಎಸ್ ಒನ್. ಓಕೆನಾ? ನಿಮ್ಮ ವೇ ಪೈ ಟು ನೋಡೋಣ. ಒಂದು ವಾಹನ ನೋಡಿ, ಸೆಕೆಂಡ್ ಗಳು ಕೊಟ್ಟಾರ, ಮೀಟರ್ ನಲ್ಲಿ ದೂರ ಕೊಟ್ಟಾರ. 0 ಸೆಕೆಂಡ್ ನಲ್ಲಿ 0 ಮೀಟರ್ ಚಲಿಸಿದ ನೋಡಿ ಗ್ರಾಫ್ ಇದೆ. ಬೇಕಾದ್ರೆ ನಾನು ಬೇರೆ ಗ್ರಾಫ್ ಅನ್ನು ತಗೊಳ್ಳೋಣ, ಆ ಗ್ರಾಫ್ ನಲ್ಲಿ ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಓಕೆನಾ? This is the 0, 0,
then 2, 4, 6, 8, 10 seconds later, 2, 4, 6, 8, 10, 12 seconds again. Next, vigor, 1, 10, 5, 10, 15, 20, 25, 30, 35, 40, ಹೀಗಿದೆ ನೋಡಿ. ಎರಡನೇ ಸೆಕೆಂಡ್ನಲ್ಲಿ ಟೈಮ್ ಎಷ್ಟು ದೂರ ಚಲಿಸ್ತದೆ? ನಾನು ಇಲ್ಲಿ ಇಲ್ಲಿ ಗಮನಿಸಿರಿ, ಒಂದನೇ ಗುರುತಿಸಿದವರು ಏನಿದ್ದಾರೆ ನೋಡಿ, 1, 2, 3, 4, 5 ಅರ್ಥಾಗ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಎರಡನೇ 4 ಸೆಕೆಂಡ್ಗೆ ಕಾಯ 4 ಮೀಟರ್ ದೂರವನ್ನು ಕಾಣಿಸ್ತದೆ, ಹೌದಲ್ಲ? ಇದು 2, 4, 6, 8, 10, 12 ಇಲ್ಲಿ 5, 10, 15, 20, 25, 30, 35, 40 ಹೌದಾ? ಎರಡನೇ ಸೆಕೆಂಡಿಗೆ 1 ಮೀಟರ್, 4ನೇ ಸೆಕೆಂಡಿಗೆ 4 ಮೀಟರ್. ಇನ್ನು 6ನೇ ಸೆಕೆಂಡಿಗೆ 9 ಮೀಟರ್, 6 ಸೆಕೆಂಡಿಗೆ 9 ಇಲ್ರಿ ಇದು, ಹೌದಾ? ಇನ್ನು 8ನೇ ಸೆಕೆಂಡಿಗೆ 16 ಮೀಟರ್, 8ನೇ ಸೆಕೆಂಡಿಗೆ 16 ಇಲ್ರಿ ಇದೆ ನಮ್ಮಲ್ಲಿ 16. ಇನ್ನು 10ನೇ ಸೆಕೆಂಡಿಗೆ 25 ಅಂತ ಇದೆ, ಇನ್ನು 10ನೇ ಸೆಕೆಂಡ್ 25 ಇದೆ, ಕರೆಕ್ಟ್ ಆಗಿ ಅಲ್ಲೇ ಇದೆ. ಇನ್ನು 12ನೇ ಸೆಕೆಂಡಿಗೆ 36, ಇದು 12ನೇ ಸೆಕೆಂಡ್, ಇನ್ನು 36 ಇದೆ, ಓಕೆನಾ? ಈಗ ಇವುಗಳನ್ನು ಸೇರಿಸಿ, ಇದು ಯಾವ ರೀತಿ ಇದು ಸರಳ ರೀತಿ ಇಲ್ಲ ಇಲ್ಲ ಅಂತಂದ್ರೆ ಇದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಏಕರೂಪವಲ್ಲದ ನಕ್ಷೆ ಅಂತ ಜವದಿಂದ ಏಕರೂಪ ಜವದ ವಲ್ಲದ ಜವದಿಂದ ಕೂಡಿದ ದೂರಕಾಲ ನಕ್ಷೆ. ಇನ್ನ ಎರಡನೇದು ಏಕಕಾಲ ನಕ್ಷೆ ಅಂತ ನೋಡೋಣ. ಒಂದು ಸರಳ ರೀತಿಯಲ್ಲಿ ಚಲಿಸುತ್ತಿರುವಂತಹ ಕಾಯಗಳಿಂದ ಕಾಲದೊಂದಿಗೆ ಹೇಗೆ ಬದಲಾಗ್ತದೆ ಅಂತಕ್ಕಂಥದ್ದನ್ನು ನೋಡೋದು ಏಕಕಾಲ ನಕ್ಷೆ ಅಂತದೆ. ದೂರಕಾಲ ನಕ್ಷೆ ಬೇರೆ, ಏಕಕಾಲ ನಕ್ಷೆ ಬೇರೆ. ಇಲ್ಲಿ ಗಮನಿಸಿದ್ರೆ ನಾವು ಓದುವಾಗ ಇದನ್ನು ಪೂರ್ತಿಯಾಗಿ ಗಮನಿಸಬೇಕು. ಒಂದು ಸರಳ ರೀತಿಯಲ್ಲಿ ಚಲಿಸುತ್ತಿರುವ ಕಾಯದ ವೇಗ ಕಾಲದೊಂದಿಗೆ ಹೇಗೆ ಬದಲಾಗಬಹುದು ಅಂತಕ್ಕಂಥ ಸಂಬಂಧವನ್ನು ಹೇಳೋದು ಏಕಕಾಲ ನಕ್ಷೆ. ಆದರೆ ಕಾಯದ ಚಲಿಸಿದ ದೂರ ಕಾಲದೊಂದಿಗೆ ಹೇಗೆ ಬದಲಾವಣೆಯಾಗುತ್ತದೆ ಅಂತಕ್ಕಂಥದ್ದು ದೂರಕಾಲ ನಕ್ಷೆಯನ್ನು ಹೇಳಿದ್ದು, ಹೌದಾ? ಇಲ್ಲಿಯೂ ಕೂಡ ವೇಗವನ್ನು ವೇಗಕಾಲ ನಕ್ಷೆ ಮುಖಾಂತರ ಪ್ರತಿನಿಧಿಸಬಹುದು. ಅಂದರೆ ಎಕ್ಸ್ವನ್ನು ವೇಗವನ್ನು ಗುರುತಿಸ್ತೇವೆ, ವಾಯುಕ್ಷೆಯನ್ನು ನಾವು ಕಾಲದಿಂದ ವಾಯುಕ್ಷೆಯನ್ನು ಕಾಲ ಮತ್ತು ಎಕ್ಸಕ್ಸೆಯನ್ನು ವಾಯುಕ್ಷೆಯನ್ನು ವೇಗ ಮತ್ತು ಎಕ್ಸಕ್ಸೆಯನ್ನು ಕಾಲ ಆಗಿ ನಾವು ಇಲ್ಲಿ ತಗೊಳ್ತೇವೆ. ಇಲ್ಲಿದೆಯಲ್ಲ ಏಕರೂಪ ಚಲನೆಯನ್ನು ಹೊಂದಿರುವಂತಹ ಮೋಟಾರ್ ವಾಹನದ ವೇಗಕಾಲ ನಕ್ಷೆ. ಇಲ್ಲಿ ಏಕರೂಪ ಚಲನೆಯಲ್ಲಿ ಇರತಕ್ಕಂತಹ ಮೋಟಾರ್ ವಾಹನದ ಕಾಲ ನಕ್ಷೆ ಹೇಗಿರ್ತದೆ ಅಂತಂದ್ರೆ, ಯಾವಾಗಾದರೂ ಕೂಡ ಯಾವುದಕ್ಕೆ ಸಮಯ ಇರ್ತದೆ, ಯಾವುದರ ಸಮಾನಾಂತರವಾಗಿರ್ತದೆ ಅಂದ್ರೆ ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿರ್ತದೆ ಕಾಲದ ಚಲಿಸುವಂತದ್ದು. ಅಂದ್ರೆ ನೋಡಿ, 40 ಕಿಲೋಮೀಟರ್ ಪ್ರತಿ ಗಂಟೆಗೆ ಏಕರೂಪ ವೇಗದಲ್ಲಿ ಚಲಿಸ್ತಕ್ಕಂಥದ್ದು, ವೇಗದಲ್ಲಿ ಹೆಚ್ಚಳ ಇಲ್ಲ, ವೇಗ 40 ಕಿಲೋಮೀಟರ್ನೇ
ಮೊದಲನೇ ಗಂಟೆಯಲ್ಲಿ 40 ಕಿಲೋಮೀಟರ್, ಎರಡನೇ ಗಂಟೆಯಲ್ಲಿಯೂ ವೇಗ 40 ಕಿಲೋಮೀಟರ್ ಇದೆ, ಮೂರನೇ ಗಂಟೆಯಲ್ಲಿಯೂ ವೇಗ 40 ಕಿಲೋಮೀಟರ್ ಪರವಾಗಿದೆ, ನಾಲ್ಕನೇ ಗಂಟೆಯಲ್ಲಿಯೂ ಕೂಡ ವೇಗ 40 ಕಿಲೋಮೀಟರ್ ಪರವಾಗಿದೆ. ಹಾಗಾದ್ರೆ ಇದು ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ಅಂತ ಅರ್ಥ. ಇದನ್ನು ನೋಡಿದ್ರೆ ನಾವು ಏಕರೂಪ ಜವ ಅಂತಕ್ಕಂಥ ಕರಿತೇವೆ, ಏಕರೂಪ ವೇಗದ ಕಾಲ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತೇವೆ. ಈಗ ಏಕರೂಪ ವೇಗದಲ್ಲಿ ಚಲಿಸುತ್ತಿರುವಂತಹ ಕಾಯದ ವೇಗ, ಕಾಲದ ಗುಣಲಬ್ಧ, ಅದರ ಸ್ಥಾನ ಪಲ್ಲಟ, ಎಲ್ಲಾ ವಿಷಯಗಳನ್ನು ಈ ಒಂದು ನಕ್ಷೆಯಿಂದಲೇ ನಾವು ಏನು ಮಾಡಬಹುದು, ಸೂಚಿಸಬಹುದು ಅಂತಕ್ಕಂಥದ್ದು ನೋಡ್ತೇವೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. 8.5 ಚಿತ್ರವನ್ನು ಉಪಯೋಗಿಸಿರಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ 8.5 ನೋಡಿ. ಈ 8.5 T1 ಮತ್ತು T2 ಗಳ ಕಾಲಗಳ ನಡುವೆ ಮೋಟಾರ್ ವಾಹನ ಚಲಿಸಿದ ದೂರವನ್ನು ಕಂಡುಹಿಡಿಯಲು ನಕ್ಷೆಯಲ್ಲಿರುವ T1 ಮತ್ತು T2 ಕಾಲಗಳಿಗೆ ಅನುಗುಣವಾದ ಎರಡು ಬಿಂದುಗಳಿಂದ ಬಂದ ರೇಖೆಗಳನ್ನು ಎಳೆಯಬೇಕು. ಇದು T1, ದಿಸ್ ಇಸ್ ದ T1, ದಿಸ್ ಇಸ್ ದ T2. ಹೌದಾ? T1 ದಿಂದ ಹೇಗೆ ಒಂದು ಲಂಬ ರೇಖೆಯನ್ನು ಎಳೆಯಿರಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಿದ್ದೇವಲ್ಲ, ಹಾಗೆ T2 ದಿಂದ ಇನ್ನೊಂದು ಲಂಬ ರೇಖೆ ಎಳೆಯಿರಿ. ಎಲ್ಲಿ ಚಲಿಸ್ತಾವ ಅಂದ್ರೆ ಎ ಅಂತ ಕೊಡಿರಿ, ಬಿ ಅಂತ ಕೊಡಿರಿ, ಈ ಒಂದಕ್ಕೆ ಸಿ ಅಂತ ಕೊಡ್ರಿ, ಇನ್ನೊಂದಕ್ಕೆ ಡಿ ಅಂತ ಕೊಡ್ರಿ ಅಂತಕ್ಕಂಥದ್ದು ಇಲ್ಲಿ ಉಂಟು. ಇದು ಮೊದಲನೇ ಅಂತ. ಇನ್ನ ಇಲ್ಲಿ ಎಸಿ ಮತ್ತು ಬಿಡಿ ಯಂತ್ರಗಳು 40 ಕಿಲೋಮೀಟರ್ ವೇಗವನ್ನು ಪ್ರತಿನಿಧಿಸ್ತಾವೆ. ಎಸಿ ಬಿಡಿ ಕಾಲದ ವೇಗ ಎಷ್ಟಿದೆ? 40 ಕಿಲೋಮೀಟರ್ ಇದೆ. ಎಷ್ಟಿದೆ? 40 ಕಿಲೋಮೀಟರ್ ಇದೆ. ಅದನ್ನು ಪ್ರತಿನಿಧಿಸಿದರೆ ಸಿಡಿ ಮತ್ತು ಎಬಿಗಳು ಏನನ್ನು ಪ್ರತಿನಿಧಿಸ್ತವೆ? ಸಿಡಿ ಮತ್ತು ಎಬಿಗಳು ಏನನ್ನು ಪ್ರತಿನಿಧಿಸ್ತವ್ರಿ ಹೇಳಿ? ಸಿಡಿ ಮತ್ತು ಎಬಿಗಳು ಎರಡು ಟೈಮ್ ಅನ್ನು ಪ್ರತಿನಿಧಿಸ್ತವೆ. ಹಾಗಾದ್ರೆ ಇಲ್ಲಿ ಒಂದು ನಿಮಿಷ ಸ್ವಲ್ಪ ನೀವು ಇದನ್ನ Thank you.